ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೊನ್ನೆ, ಬಿಜೆಪಿಗೆ ಎಷ್ಟು? ಕಾಂಗ್ರೆಸ್ ಮುಕ್ತ ಭಾರತ ನಿಜ ಆಗ್ತಿದೆಯಾ? ದೇಶದಲ್ಲಿ ಮೋದಿ ಪವರ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆಯಾ? ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಭಾನುವಾರ ಅಷ್ಟೇ ಏಳು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಆರು ರಾಜ್ಯಗಳ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿತ್ತು. ಭಾನುವಾರ ಅದರ ರಿಸಲ್ಟ್ ಬಂದಿದೆ. ಸೊ ಪ್ರಮುಖವಾಗಿ ಕಾಂಗ್ರೆಸ್ ತಾನು ಈ ಹಿಂದೆ ಇದ್ದಂಥ ಕ್ಷೇತ್ರಗಳನ್ನು ಇಲ್ಲಿ ಕಳ್ಕೊಂಡಿದೆ. ಸೊ ಎಲ್ಲ ಕಡೆ ಮೋದಿ ವಿರೋಧಿ ಅಲೆ ಇದೆ, ಬಿಜೆಪಿ ವಿರೋಧಿ ಅಲೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿರೋ ಟೈಮಲ್ಲೇ ಬಿಜೆಪಿ ಈ ಹಿಂದಿನಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಅಲೆ ಇದೆ, ಭಾರತ್ ಜೋಡೋ ಯಾತ್ರೆ ಜೊತೆಗೆ ರಾಹುಲ್ ಗಾಂಧಿ ಅವರ ಒಂದು ಯಾತ್ರೆ ಏನಿದೆ, ಅವರ ಕೆಲವೊಂದಿಷ್ಟು ಹೇಳಿಕೆಗಳು, ಬಿಜೆಪಿ ವಿರುದ್ಧದ ಅವರ ಒಂದು ನಡೆ ಮತ್ತು ಹೋರಾಟ, ಇದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಬಯಸ್ಕೊಂಡಿದ್ರು. ನಿರೀಕ್ಷೆ ಇತ್ತು ಈ ಒಂದು ಬೈಪೋಲಲ್ಲಿ ಕಾಂಗ್ರೆಸ್ ಏನಾದರೂ ಸಾಧನೆ ಮಾಡಬಹುದು ಅಂತ. ಆದರೆ ನಿರೀಕ್ಷೆ ಸುಳ್ಳಾಗಿದೆ. ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹಿಂದೆ ಎರಡರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಬಟ್ ಆ ಎರಡೂ ಕ್ಷೇತ್ರವನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ. ಬಿಜೆಪಿ ನಾಲ್ಕರಲ್ಲಿ ಗೆದ್ದಿದ್ರೆ, ತೆಲಂಗಾಣದಲ್ಲಿ TRS ಅಥವಾ BRS ಒಂದನ್ನು ಗೆದ್ಕೊಂಡಿದ್ರೆ, RJD ಮತ್ತು ಶಿವಸೇನೆ ತಲಾ ಒಂದು ಕ್ಷೇತ್ರವನ್ನು ಗೆದ್ದು ಬೀಗಿದೆ. ಸೊ ಇದರಿಂದ ಏನಪ್ಪ ಅರ್ಥ ಆಗ್ತಿದೆ ಅಂದರೆ, ಏಳರಲ್ಲಿ BJP 4, TRS 1, RJD 1, ಆಮೇಲೆ ಶಿವಸೇನೆ ಠಾಕ್ರೆ ಬಣ. ಸೊ ಈ ಒಂದು ಶಿವಸೇನೆ ಕೂಡ ಒಂದು ಗೆದ್ದಿದೆ. ಸೊ ಏಳರಲ್ಲಿ ಸ್ಥಳೀಯ ಪಕ್ಷಗಳು ಮೂರನ್ನು ಗೆದ್ದಿದ್ರೆ BJP 4 ಗೆದ್ದಿದೆ. ಕಾಂಗ್ರೆಸ್ 0. ಅದರಲ್ಲೂ ಕೂಡ ತೆಲಂಗಾಣದ ಮುನುಗೋಡು ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರ ತುಂಬ ನಿರೀಕ್ಷೆ ಉಂಟು ಮಾಡಿತ್ತು. ಅಲ್ಲಿ ಕಾಂಗ್ರೆಸ್ MLA ರಾಜೀನಾಮೆಯನ್ನು ಕೊಟ್ಟ, ಅವರು BJP ಹೋಗಿದ್ದರು, ಕಾಂಗ್ರೆಸ್ನಿಂದ BJP ಹೋಗಿದ್ದರು. ಸೊ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು, TRS ವರ್ಸಸ್ BJP ವರ್ಸಸ್ ಕಾಂಗ್ರೆಸ್. ಬಟ್ TRS ಗೆದ್ದಿದೆ. ಕಾಂಗ್ರೆಸ್ನಿಂದ BJP ಹೋಗಿದ್ದ ಅಭ್ಯರ್ಥಿ ಎರಡನೇ ಪ್ಲೇಸನ್ನು ಪಡೆದು ಸೋತಿದ್ದಾರೆ. ಹಿಂದೆ ಅದು ಕಾಂಗ್ರೆಸ್ ಕ್ಷೇತ್ರನೇ ಆಗಿತ್ತು, ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಠೇವಣಿಯನ್ನು ಕೂಡ ಕಳೆದುಕೊಂಡಿದ್ದಾರೆ. ಮುನುಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಠೇವಣಿ ಕೂಡ ಸಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ತೆಲಂಗಾಣದಲ್ಲಿ ಹೀನಾಯ ಪರಿಸ್ಥಿತಿಯನ್ನು ಅನುಭವಿಸಿದೆ. ಮುಂದಿನ ವಿಧಾನಸಭಾ ಚುನಾವಣೆ ಏನಿದೆ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ವಿಪಕ್ಷವಾಗಿ ಉಳಿಯೋದಿಲ್ಲ. ವರ್ಸಸ್ ಪೈಪೋಟಿಯಾಗಿ BRS ಅಥವಾ TRS, ಏನು ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ TRS BRS ಅಂತ ಚೇಂಜ್ ಮಾಡಿದ್ದಾರೆ ನೇಮು. ಸೊ BRS ವರ್ಸಸ್ BJP ಆಗಬಹುದು ತೆಲಂಗಾಣದಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಬೇರೆ ರಾಜ್ಯಗಳು ಕೂಡ ಸೋಲನ್ನು ಅನುಭವಿಸಿದೆ. ಇವೆಲ್ಲ ನೋಡ್ತಾ ಇದ್ರೆ ಮುಂಬರುವ 2024 ಎಲೆಕ್ಷನ್ಗೆ ಕಾಂಗ್ರೆಸ್ ಗತಿ ಏನಾಗಬಹುದು? ಈಗಾಗಲೇ 2014 ಮೋದಿ ಪ್ರಧಾನಿಯಾದ ವರ್ಷದಿಂದ ಈವರೆಗೆ 8.5 ಆಯಿತು. ಈ 8.5 ಅವಧಿಯಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ BJPಗರು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ರು. BJPಗರ ಅಜೆಂಡ ಕೂಡ ಅದೇ ಆಗಿತ್ತು, ಕಾಂಗ್ರೆಸ್ ಮುಕ್ತ ಭಾರತ. ಈಗ ಕೇವಲ 2 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸ್ವತಂತ್ರವಾಗಿ. ಅದು ಬಿಟ್ಟರೆ ಕೆಲವೊಂದಿಷ್ಟು 4 ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇದೆ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಎಲ್ಲ ಬೈಪೋಲಲ್ಲಿ ಕೆಲವೊಂದಿಷ್ಟು ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಹೀನಾಯ ಒಂದು ಸೋಲನ್ನು ಅನುಭವಿಸಿದ್ರೆ, ಮುಂದಿನ ಗುಜರಾತ್ ಎಲೆಕ್ಷನ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಎಲೆಕ್ಷನ್ ಆಗಿರ್ಬೋದು, ಅದಾದ ನಂತರ 2023 ಮೇ ಅಥವಾ ಏಪ್ರಿಲ್ನಲ್ಲಿ ಕರ್ನಾಟಕ ಎಲೆಕ್ಷನ್ ಕೂಡ ಬರುತ್ತೆ. ಸೊ ಕರ್ನಾಟಕದ ಎಲೆಕ್ಷನ್ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಕಾಂಗ್ರೆಸ್ಗೆ ಅತಿ ಹೆಚ್ಚು ಭರವಸೆ, ಒಂದು ರೀತಿ ಆಶಾ ಕಿರಣ ಅಂತ ಹೇಳ್ಬೋದು. ಕರ್ನಾಟಕ ಕಾಂಗ್ರೆಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಬೈ ಎಲೆಕ್ಷನ್ ರಿಸಲ್ಟ್ ನೋಡ್ತಾ ಇದ್ರೆ ಎಲ್ಲಿ BJPಯವರು ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೇನೋ ಅನ್ನೋ ಒಂದು ಚರ್ಚೆ ಮತ್ತೆ ಆಗ್ತಾ ಇದೆ. ನಿಮ್ಮ ಪ್ರಕಾರ ಮೋದಿ ಮತ್ತಷ್ಟು ಪವರ್ಫುಲ್ ಆಗಿದ್ದಾರ? ಮೋದಿಯ ಆಡಳಿತ ವಿರೋಧಿ ಅಲೆ ಅನ್ನೋ ಒಂದು ಚರ್ಚೆ, ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಏರಿಕೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಏರಿಕೆ, ಎಲ್ಲ ಏರಿಕೆ ಆಗ್ತಾ ಇದೆ. ಹಾಗಾಗಿ ಮೋದಿ ವಿರುದ್ಧ ಅಲೆ ಇದೆ ಅನ್ನೋ ಒಂದು ಚರ್ಚೆಯ ಬೆನ್ನಲ್ಲೇ ಮೋದಿ ಮತ್ತಷ್ಟು ಪವರ್ಫುಲ್ ಆಗಿದ್ದಾರ, ಮೋದಿ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಈ ಎಲ್ಲ ಒಂದು ಬೈಪೋಲ್ ರಿಸಲ್ಟ್ ನೋಡಿದಾಗ ನಿಮ್ಗೆ ಏನನ್ನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.